ಕೆಜಿಎಫ್ನ ಶಾಸಕಿ ರೂಪಾ ಶಶಿಧರ್ ಅವರ ಮನೆ ಮೇಲೆ ದಾಳಿಗೆ ಯತ್ನವನ್ನ ಮಾಡಲಾಗಿದೆ, ಯಾಕೆ ಅಂತೀರಾ? ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಕೋಲಾರದ ಕೆಜಿಎಫ್ನ ಶಾಸಕಿಯ ಮನೆ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಲಾಗಿರುವಂಥದ್ದು. ಶಾಸಕಿ ರೂಪಾ ಶಶಿಧರ್ ಕೆಜಿಎಫ್ನಲ್ಲಿ ಈ ಬಾರಿ ಜಯವನ್ನ ಗಳಿಸಿರ್ತಾರೆ. ಕೋಲಾರದ ಕೆಜಿಎಫ್ ತಾಲೂಕು ಬೇತಮಂಗಲ ಗ್ರಾಮದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿದೆ. ಸೊ ಕಾರಣ ಏನು ಅಂತ ನೋಡುವಂಥದ್ದಾದ್ರೆ, ವಸೀಮ್ ಅನ್ನುವಂತಹ ಯುವಕ ಹಲ್ಲೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಬೇತಮಂಗಲ ಮಾರ್ಕೆಟ್ ರಸ್ತೆಯನ್ನ ವಿಸ್ತರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಆ ಒಂದು ರಸ್ತೆಯಲ್ಲಿ ಬರುವಂತಹ ಅಂದ್ರೆ ಏನು ಮಳಿಗೆಗಳಾಗಿರಬಹುದು, ಮನೆಗಳಾಗಿರಬಹುದು, ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇರ್ತದೆ. ಇನ್ನು ತೆರವು ಕಾರ್ಯ ಆರಂಭಿಸಿದವರಿಂದಾಗಿ ಕೆಲವರಿಗೆ ತೊಂದರೆಗಳಾಗುತ್ತೆ, ಹಾಗಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ರಸ್ತೆ ಅಗಲೀಕರಣದಿಂದಾಗಿ ಮನೆಯ ಒಂದು ಭಾಗವನ್ನ ವಸೀಂ ಅವರು ಕಳೆದುಕೊಂಡಿರ್ತಾರೆ. ಇನ್ನು ವಸೀಂ ಕುಟುಂಬದಿಂದ ತೆರವು ಮಾಡುವಂತಹ ಸಂದರ್ಭದಲ್ಲಿ ವಿರೋಧ ಕೂಡ ವ್ಯಕ್ತ ಆಗಿರುತ್ತೆ. ರಸ್ತೆ ಅಗಲೀಕರಣ ಈ ಒಂದು ಸಂದರ್ಭದಲ್ಲಿ ಮನೆಯ ಒಂದು ಭಾಗವನ್ನ ಕಳೆದುಕೊಂಡಿರುವಂತಹ ವಸೀಂ ಈ ರೀತಿಯಾಗಿ ದಾಳಿಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ವಸೀಂನನ್ನ ಈಗ ವಶಕ್ಕೆ ಪಡೆದು ಬೇತಮಂಗಲ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿ ಏನು ತೆರವು ಕಾರ್ಯಾಚರಣೆ ಇದೆ ಅದು ಈಗಲೂ ಕೂಡ ಮುಂದುವರೆದಿರುವಂಥದ್ದು. ಇನ್ನು ಕೆಲವೊಮ್ಮೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಂತ ಹೇಳಿ ಸರ್ಕಾರದಿಂದ ಮಾಡಲಾಗುವಂತಹ ಕೆಲವೊಂದು ಸವಲತ್ತುಗಳಾಗಿರಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ. ಆದರೆ ಏನು ಕೆಜಿಎಫ್ನಲ್ಲಿ ರಸ್ತೆ ಅಗಲೀಕರಣ ನಡೀತಾ ಇರುತ್ತೆ ಅಂದರೆ ಬೇತಮಂಗಲ ಅನ್ನುವಂಥ ಮಾರ್ಕೆಟ್ ರಸ್ತೆಯ ವಿಸ್ತರಣೆ ಆಗ್ತಾ ಇರುತ್ತೆ, ಈ ಸಂದರ್ಭದಲ್ಲಿ ಯಾರೆಲ್ಲ ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಾರೆ ಅಥವಾ ಅವರ ಮನೆಯ ಒಂದು ಡೈಮೆನ್ಷನ್ನಿಂದ ಹೊರಗಡೆ ಬಂದಿರುವಂಥ ಕಟ್ಟಡಗಳಾಗಿರ್ಬೋದು, ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ನಡೆಸಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಮನೆಯ ಒಂದು ಭಾಗವನ್ನ ವಸೀಂ ಅನ್ನುವಂತಹ ವ್ಯಕ್ತಿ ಕಳೆದುಕೊಂಡಿರ್ತಾರೆ. ಹಾಗಾಗಿ ಕುಪಿತಗೊಂಡಂತಹ ಈತ ಪೊಲೀಸರು ಬಂದಂತಹ ಸಂದರ್ಭದಲ್ಲೇ ಅಲ್ಲೇ ಸಾಕಷ್ಟು ಡ್ರಾಮಾವನ್ನ ಕ್ರಿಯೇಟ್ ಮಾಡಿರ್ತಾನೆ. ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಕಲ್ಲುಗಳನ್ನ ತಗೊಂಡು ಹಲ್ಲೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿರ್ತಾನೆ. ಇನ್ನು ಇದರ ಹಿಂದೆ ಕೆಜಿಎಫ್ನ ಶಾಸಕಿ ರೂಪಾ ಶಶಿಧರ್ ಅವರ ಕೈವಾಡ ಇದೆ, ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಕೋಪಗೊಂಡಂತಹ ಯುವಕ ಇಂದು ಕೆಜಿಎಫ್ನ ಶಾಸಕಿಯ ಮನೆಯ ಮೇಲೆ ಹಲ್ಲೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿರ್ತಾನೆ. ಇನ್ನು ರಸ್ತೆಯ ಅಗಲೀಕರಣ ಅಂದ್ರೆ ರಸ್ತೆಯ ಬದಿಯಲ್ಲಿರುವಂತಹ ಮಳಿಗೆಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಅದನ್ನ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರತ್ತೆ. ಹಾಗಾಗಿ ಏನು ವ್ಯಕ್ತಿ ವಸೀಂ ಅನ್ನುವಂಥವನು ಪೊಲೀಸರ ನಡುವೆ ಈ ರೀತಿಯಾಗಿ ವರ್ತನೆಯನ್ನ ಮಾಡಿರ್ತಾನೆ, ಈತನನ್ನ ವಶಕ್ಕೆ ಪಡೆದು ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನ್ ಮಾಡೋಣ?
ನೀವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರದಿಂದ ನಮ್ಮ ಪ್ರತಿನಿಧಿ ಈಶ್ವನ್ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಈಶ್ವರ, ಏನಿದು ಈಗ ಕೆಜಿಎಫ್ ನ ಶಾಸಕಿ ರೂಪಾ ಶಶಿಧರ್ ಮೇಲೇನೆ ಒಂದು ಹಲ್ಲೆ ಮಾಡುವಂತಹ ಪ್ರಯತ್ನವನ್ನ ವ್ಯಕ್ತಿಯೊಬ್ಬ ಮಾಡ್ತಾನೆ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಯಾವಾಗ ನಡೆದಿದ್ದು, ಏನಿದು ಪ್ರಕರಣ ಅಂತ? ಅಂದ್ರೆ ಮಾರ್ಕೆಟ್ ರಸ್ತೆ ಏನಿದೆ ಇದನ್ನ ವಿಸ್ತರಣೆ ಮಾಡುವಾಗ ಅಗಲೀಕರಣ ಮಾಡುವಾಗ ಎಷ್ಟು ಮನೆಗಳಿಗೆ ಹಾನಿ ಆಗಿದೆ? ಅಂದ್ರೆ ಅದೇ ಅವ್ರ ಮನೆ ಹಾಳಾಯ್ತು ಅನ್ನೋಂತ ಕಾರಣಕ್ಕೋಸ್ಕರ ಜಗಳ ತೆಗ್ದಿರೋದು ಅಲ್ವಾ? ಓಕೆ, ಧನ್ಯವಾದ ಧನ್ಯವಾದ ಈಶ್ವರ್ ತಮ್ಮ ಮಾಹಿತಿಗಾಗಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.